ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು ಐಎಎಸ್ ಕನ್ನಡ ವಾಹಿನಿ PSI ಪರೀಕ್ಷಾ ಗೈಡ್ ಭಾಗ 114 ಮುಂದುವರಿತಾ ಇದೆ. ಕೆಲವು ಕಾರಣಗಳಿಂದ, ಅನಿವಾರ್ಯ ಕಾರಣಗಳಿಂದ ನಿನ್ನೆ ನಮಗೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ಇವತ್ತು ಮುಂದುವರಿಸ್ತಾ ಇದ್ದೀವಿ. ಇಂದಿನ ಪ್ರಶ್ನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ರೀತಿಯಾಗಿದೆ. ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಕೇಳಿದ್ದೀವಿ. ಎನ್ ಬ್ರಹ್ಮಚಾರಿ ಕಾಲಾ ಅಜಾರ್ ರೋಗಕ್ಕೆ ಲೈಶೇಮನಿಯಾ ದೂನವಾಣಿ ಎಂಬ ಸೂಕ್ಷ್ಮಜೀವಿ ಕಾರಣವಾಗುತ್ತದೆ ಎಂಬುದನ್ನು ಕಂಡುಹಿಡಿದರು. ಎರಡನೇ ಹೇಳಿಕೆ, ಕ್ರಿಸ್ತಶಕ ಪೂರ್ವ 6ನೇ ಶತಮಾನದ ಉಲೂಕ ಕನ್ನಡ ವೈಶೇಷಿಕ ಸೂತ್ರವನ್ನು ಬರೆದ ಅಂತ ಕೇಳಿದ್ದೀವಿ. ಸೊ ಒಂದನೇ ಹೇಳಿಕೆ, ಎರಡನೇ ಹೇಳಿಕೆ ಈ ಥರ ಕೊಟ್ಟಿದ್ದೀವಿ. ನೋಡಿ, ಮೊದಲನೇ ಹೇಳಿಕೆ ಅದು UN ಬ್ರಹ್ಮಚಾರಿ ಹೇಳುವಂಥ ಒಂದು ಭಾರತದ ವಿಜ್ಞಾನಿ, ಒಂದು ಸೂಕ್ಷ್ಮಜೀವಿ ಅಂದರೆ ಪರಾವಲಂಬಿ ಲೈಶೇಮನಿಯಾ ದೋನೋವಾಣಿ ಹೇಳುವಂಥ ಒಂದು ಪರಾವಲಂಬಿ ಜೀವಿಯಿಂದ ಕಾಲಾ ಅಜರ್ ಹೇಳುವಂಥ ಒಂದು ತೀವ್ರ ಸ್ವರೂಪದ ಜ್ವರ ಬರುತ್ತದೆ ಅಂತ ಹೇಳೋದನ್ನು ಕಂಡುಹಿಡಿದರು. ಈ ಒಂದು ರೋಗದಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ತೀವ್ರವಾದ ಜ್ವರ ಹಾಗೂ ರಕ್ತಹೀನತೆ, ಈ ಎರಡು ಅಂಶಗಳು ಕಂಡುಬರುತ್ತೆ ಮತ್ತು ಲಿವರಿಗೆ ಹೆಚ್ಚಿನ ಸಮಸ್ಯೆಗಳು ಉಂಟಾಗುತ್ತೆ. ಇದನ್ನು ಸರಿಪಡಿಸಲು ಅಥವಾ ಇದನ್ನು ಗುಣಪಡಿಸಲು ಅವರು ಕಂಡುಹಿಡಿದಂಥ ಒಂದು ಡ್ರಗ್ ಅಥವಾ ಮಾತ್ರೆ ಅಂತಂದರೆ ಸ್ಟಿಬಮೈನ್ ಹೇಳುವಂಥ ಒಂದು ಇದನ್ನು ಕಂಡುಹಿಡಿತಾರೆ. ಸ್ಟಬಮೈನ್ ಹೇಳುವಂಥ ಒಂದು ಮಾತ್ರೆಯನ್ನು ಕಂಡುಹಿಡಿದರು, ಸ್ಟೆಬಮೈನ್ ಹೇಳುವಂಥದ್ದು. ಅದು ಇವತ್ತಿಗೆ ಈ ಕಾಲಾ ಅಜಾರ್ ರೋಗಕ್ಕೆ ಅತ್ಯುತ್ತಮವಾದ ಮಾತ್ರೆ ಅಂತೇಳಿ ಪರಿಗಣಿಸಲಾಗಿದೆ. ಸೊ ಹೀಗಾಗಿ ಮೊದಲನೇ ಹೇಳಿಕೆ ಸರಿ ಅಂತೇಳಿ ಇಟ್ಕೊಳ್ಬೋದು ತಾವು. ಇನ್ನು ಎರಡನೇದು, ಕನ್ನಡ ಅಂದರೆ ಕ್ರಿಸ್ತಶಕಪೂರ್ವ 6ನೇ ಶತಮಾನದ ಉಲುಕ್ ಕನ್ನಡ, ಸಾಮಾನ್ಯವಾಗಿ ನಾವು ಭಾರತೀಯ ದರ್ಶನಗಳಲ್ಲಿ ನೋಡುವಂಥದ್ದು ಯಾವುದು, ಈ ವೈಶೇಷಿಕ ದರ್ಶನ, ಸಾಂಖ್ಯದರ್ಶನ ಇತ್ಯಾದಿ. ಈ ಕನ್ನಡ ಹೇಳುವಂಥವನು, ಇವನಿಗೆ ಇನ್ನೊಂದು ಹೆಸರು ಕಶ್ಯಪ ಅಥವಾ ಉಲೂಕ ಅಂತೇಳು ಕರೀತಾರೆ. ಹೀಗಾಗಿ ಉಲೂಕ ಕನ್ನಡ ಅಂತೇಳು ಕರೀತಾರೆ. ಇವನು ಈ ವೈಶೇಷಿಕ ಸೂತ್ರದಲ್ಲಿ ಅತ್ಯಂತ ಅಚ್ಚರಿಯ ರೂಪದಲ್ಲಿ ಕಣಗಳ ಅಥವಾ ಅಣುಗಳ ಅಂಶವನ್ನು ಉಲ್ಲೇಖ ಮಾಡ್ತಾನೆ. ಅಣುಗಳು ಅತ್ಯಂತ ಸೂಕ್ಷ್ಮ ಮತ್ತು ಅವಿಭಾಜಿತ, ಅಂತಿಮವಾಗಿ ಅವಿಭಾಜಿತ ರೂಪವನ್ನು ಹೊಂದಿರುವಂಥ ಕಣಗಳೇ ಅಣುಗಳಂತ ಕರೀತಾನೆ. ಸೊ ಹೀಗಾಗಿ ಆ ಎಲ್ಲ ಅಂಶಗಳು ಈ ವೈಶೇಷಿಕ ಸೂತ್ರದಲ್ಲಿ ಏನಾಗಿದೆ, ಉಲ್ಲೇಖಗೊಂಡಿವೆ. ಈ ಉಲೂಕ ಕನ್ನಡನ ಸಿದ್ಧಾಂತ, ನಾವೇನು ಹೇಳ್ತೀವಿ, ಒಂದು ಅಣು ಸಿದ್ಧಾಂತ ಅಂತೇಳಿ ಇತ್ತೀಚಿನ ಆಧುನಿಕ ಇದರಲ್ಲಿ ಕರಿತೀವಲ್ಲ, ಈ ಅಣು ಸಿದ್ಧಾಂತಕ್ಕೆ ಅತ್ಯಂತ ಸಮೀಪವಾಗಿ ಹೋಲುವಂಥ ಒಂದು ಅಂಶವನ್ನು ಈ ಉಲೂಕ ಕನ್ನಡ ಉಲ್ಲೇಖ ಮಾಡಿದ್ದಾನೆ. ಅಂದರೆ ಅಣುಗಳಿಂದ ಈ ಜಗತ್ತು ಉಂಟಾಗಿದೆ, ಅಣು ಅಂಶಗಳಿಂದ ಈ ಜಗತ್ತು ಉಂಟಾಗಿದೆ ಹೇಳುವಂಥ ಅಂಶ. ಸೊ ಹೀಗೆ ಈ ಜಗತ್ತಿನ ಒಂದು ಮೂಲ ಅಂಶವನ್ನು ವೈಶೇಷಿಕ ಸೂತ್ರದಲ್ಲಿ ಅಣುಗಳ ರೂಪ ಪ್ರವಾದಿಯಲ್ಲಿ ಅಥವಾ ಅಣುಗಳ ರೂಪದಲ್ಲಿ ಆತ ಉಲ್ಲೇಖ ಮಾಡಿದ್ದು ಬಹಳ ಮುಖ್ಯವಾದದ್ದು ಅಂತ ಹೇಳ್ತೀವಿ. ಸೊ ಹೀಗಾಗಿ ಇಲ್ಲಿ ನಾವು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಎರಡೂ ಹೇಳಿಕೆಗಳು ಸರಿ, ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿಯಾಗಿದೆ. ಸೊ ಉತ್ತರ ಸಿ ಆಗುತ್ತೆ ಇದಕ್ಕೆ. ಪುನಃ ನನ್ನ ಮುಂದಿನ ಪ್ರಶ್ನೆಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.